ಅಲೋಣ್ಣ ಗುಬಚ್ಚಿ ಕ್ಲಾಸಸ್ ಮುಗೀತಾ ನನ್ನ ಕೆಲಸ ಆಯ್ತು ಆನ್ ದಿ ವೇ ಇದೀನಿ ಬರ್ಲಾ ಕಾಲೇಜ್ ಹತ್ರ ಪಿಕ್ ಮಾಡಕ್ಕೆ ಬೇಡ ಬೇಡ ನನ್ನ ಕ್ಲಾಸ್ ಆಗ್ಲೇ ಮುಗೀತು ನಾನು ಸವಿ ಜೊತೆ ಹೊರಗಡೆ ಬಂದಿದ್ದೆ ಓ ಹೌದಾ ಸರಿ ಹಾಗಿದ್ರೆ ನಾನು ಮನೆಗೆ ಹೋಗಿರ್ತೀನಿ ನೀವು ಹುಷಾರಾಗಿ ಬನ್ನಿ ಸರಿ ಕಣೋಣ ಬಾಯ್ ಅಕ್ಕ ಹೇಗೂ ಹೊರಗಡೆ ಬಂದಿದ್ದೀವಿ ತುಂಬಾ ಹೊಟ್ಟೆ ಹಸಿತಿದೆ ಏನಾದ್ರು ತಿನ್ಕೊಂಡ್ ಬರೋಣ ಇಲ್ಲೇ ಹತ್ರ ಇರುತ್ತೆ ಆದ್ರೆ ಸವಿ ಒಳಗಡೆ ಅರ್ಚನಾ ಏ ಟ್ರೀಟ್ಮೆಂಟ್ ಇನ್ನೂ ಟೈಮ್ ಇದೆ ಅಷ್ಟೊಂದು ಆರಾಮ್ಸೆ ತಿನ್ಕೊಂಡ್ ಬರ್ಬೋದು ಗೌರಿ ಸವಿ ಮನ್ಲಿಲ್ಲ ನಾನ್ ಮನೆಗ್ ಬೇಗ ಹೋಗಿ ಏನ್ ಮಾಡ್ಲಿ ಅನಾಮಿಕನ್ ಕಾಲ್ ಮಾಡಿದ್ರೆ ಹೇಗೆ أول فريد رأي أول ميت مار بدل ಹಲೋ ಹಾಯ್ ಹಾಯ್ ಮತ್ತೆ ಹೇಗಿದ್ಯಾ ಅನು ಬ್ಯಾಂಗ್ಳೂರ್ ಹೇಗೆ ಅನ್ಸ್ತು ಎಂಜಾಯ್ ಮಾಡ್ತಾ ಇದೆಯಾ ನೀ ಮೇಲೆ ಬೆಂಗಳೂರು ಚೆನ್ನಾಗಿರುತ್ತೆ ಮೈಸೂರು ಚೆನ್ನಾಗಿರುತ್ತೆ ಅಲ್ವಾ ಅಮ್ಮ ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅನು ನೀನು ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಹಂಗೂ ಅಷ್ಟೇ ನಿನ್ ಜೊತೆ ಮಾತಾಡ್ತಿದ್ರೆ ಬೇರೆ ಏನು ಬೇಡ ಅಂತ ಅನ್ಸುತ್ತೆ ಅಮ್ಮ ಹಾಗಿದ್ರೆ ಇವತ್ ಸಿಗ್ಬೋದಾ ಮೀಟ್ ಮಾಡೋಣ ಐ ಆಮ್ ಆಲ್ಸೋ ಡೈಂಗ್ ಟು ಮೀಟ್ ಯು ನಾನು ನಿಮ್ಗೆ ಯಾವಾಗ ನೋಡ್ತೀನಿ ಅಂತ ಅನ್ಸ್ತದೆ ಆದ್ರೆ 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 ಏನನು ಏನಾದ್ರು ಪ್ರಾಬ್ಲಮ್ಮಾ ನಾನ್ ಬೇಕಾದ್ರೆ ಅಲ್ಲಿಗೆ ಬರ್ತೀನಿ ಬೇಡ 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 ಏನೋ ಪ್ರಾಬ್ಲಮ್ ಇಲ್ಲ ಅಮ್ಮ ನಾನು ಫ್ರೆಂಡ್ಸ್ ಜೊತೆ ಸ್ಪಾಗ್ ಬಂದಿದ್ದೆ ಅದಕ್ಕೆ ಮೀಟ್ ಆಗೋದು ಸ್ವಲ್ಪ ಕಷ್ಟ ಅಂತ ಪರವಾಗಿಲ್ಲ ಐ ಕ್ಯಾನ್ ಕಮ್ ದೇರ್ ನಾನು ಅಲ್ಲಿಗೆ ಬರ್ತೀನಿ ಇಲ್ಲ ಇಲ್ಲ ಬೇಡ ಅಮ್ಮ ನಾನು ಹೇಳದ್ನಲ್ಲ ಆಕ್ಚುಲಿ ಫ್ರೆಂಡ್ಸ್ ಜೊತೆ ಇದ್ದೀನಿ ಇದಾದ್ಮೇಲೆ ನಾವೆಲ್ಲ ಶಾಪಿಂಗ್ ಹೋಗೋ ಪ್ಲಾನ್ ಅಲ್ಲಿ ಇದ್ದೀವಿ ಸುಮ್ನೆ ನೀನ್ ಇಲ್ಲಿಗೆ ಬಂದ್ರೆ ಅವರಿಗೆಲ್ಲ ಗೊತ್ತಾಗಿ ಇಶ್ಯೂ ಆಗುತ್ತೆ ಏನಮ್ಮ ಅದು ಗುಸು ಗುಸು ಪಿಸು ಪಿಸು ಕಸ್ಟಮರ್ ಬಂದಿದ್ದಾರೆ ಮೆನಿಕ್ಯೂರ್ ಮಾಡಬೇಕು ಬೇಗ ಬಾ ಸರಿ ಹಾಗಿದ್ರೆ ಯು ಕ್ಯಾರಿ ಆನ್ಯಾ ಫ್ರೆಂಡ್ಸ್ ನಾವು ನಾಳೆ ಮೀಟ್ ಆಗೋಣ ಓಕೆ ಬಾಯ್ ಬಾಯ್ ಕೆಲ್ಸ ಮಾಡೋರ್ ನೋವೇನು ಹಣ ಸಂಪಾದನೆ ಮಾಡೋದ್ ಎಷ್ಟ್ ಕಷ್ಟ ಅನ್ನೋದು ಈಗ್ಲಾದ್ರೂ ಅರ್ಥ ಆಗಿರ್ಬೇಕು ಏನೋ ಗೌರಿ ತೋಗಿರೋ ತಿಯರಿನ ಪ್ರೂವ್ ಮಾಡಕ್ ಹೋಗಿ ನನ್ನ ಹತ್ರ ಮನುಷ್ಯತ್ವ ನಡ್ಕೊಂಡೆ ಹ ನಿನ್ನ ಬಾಯಲ್ಲಿ ಇಂತ ಮಾತ ಮನುಷ್ಯತ ಬಗ್ಗೆ ನಿನ್ನ ಬಾಯಲ್ಲಿ ಕೇಳೋದು ಚೆನ್ನಾಗಿರಲ್ಲ ಅರ್ಚನಾ ಇದೆಲ್ಲ ನಿನ್ ಸೂಟ್ ಆಗಲ್ಲ ನೀನ್ ಇನ್ನೇನಾದ್ರೂ ಮಾಡಿದ್ರೆ ಸುಮ್ಮನೆ ಇರ್ತಿದೆ

ಈಗ ಊರಿಂದ ಇಷ್ಟು ದೂರ ಬಂದು ಇಲ್ಲಿ ಯಾರೋ ಗೊತ್ತಿಲ್ಲದಿರೋ ಕೈಲಿ ಬೈಸಿದ್ರಿ ಇನ್ಯಾರ್ದು ಕಾಲ್ ತೊಳಸಿದ್ರಿ ಕ್ಲೀನ್ ಅಂತೆ ಮಸಾಜ್ ಅಂತೆ ಏನೇನೆಲ್ಲ ಮಾಡ್ಸಿದ್ರಿ ನಾನು ಒಬ್ಳು ಮನುಷ್ಯಳ ಮರ್ತಿದ್ರ ಓ ಯಾ ಅವ್ರ ಮನುಷ್ಯ ಇಷ್ಟೊತ್ತು ಅವ್ರ ಕಾಲ್ ತೊಳಿಬೇಕಾದ್ರೆ ಕುಯಿ ಅಂತಿದ್ದೆ ಅವ್ರು ಹೇಗೆ ಕಾಣಿಸಿದ್ರು ನಿನ್ಗೆ ನಾಚಿಕೆ ಆಗಲ್ವಾ ನಿನ್ಗೆ ದೊಡ್ಡದಾಗ ಓದ್ಕೊಂಡಿದೀನಿ ಅಂತ ಹೇಳ್ತಿಯ ತುಂಬಾ ದೊಡ್ಡ ಬುದ್ಧಿವಂತೆ ಅನ್ಕೊಂಡ್ಬಿಟ್ಟಿದ್ಯಾ ನಿನ್ನ ನೀನು ಪ್ರತಿಯೊಂದು ಕೆಲ್ಸಕ್ಕೂ ಅದ್ರದೇ ಆದ ಗೌರವ ಮರ್ಯಾದೆ ಅನ್ನೋದಿರತ್ತೆ ಅಷ್ಟು ಗೊತ್ತಿಲ್ವಾ ನಿನಗೆ ನಮ್ ಸಮಾಜದಲ್ಲಿ ಎಲ್ಲಿವರೆಗೂ ಕೊಳ್ಕೋ ಅನ್ನೋದಿರುತ್ತೋ ಅಲ್ಲಿವರೆಗೂ ಕೊಳ್ಕೋನ ನಿರ್ಮೂಲನೆ ಮಾಡೋರು ಇದ್ದೇ ಇರ್ತಾರೆ ಅವ್ರು ಆ ರೀತಿ ನಡೆಸ್ಕೊಂಡೆಲ್ಲ ಏನು ಅನ್ಸಲ್ವಾ ನಿಂಗೆ ಯಾಕೆ ಅನ್ಸ್ಬೇಕು ಹಾ ಅರ್ಚನಾ ನಿನ್ಗೆ ಯಾಕೆ ಅನ್ಸತ್ತೆ ಯಾಕಂದ್ರೆ ನಿನ್ಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಶ್ರಮದ ಬೆಲೆ ಗೊತ್ತಿಲ್ಲ ಬೇರೆ ಅವ್ರನ್ನ ಗೌರವಿಸೋದು ನಿಂಗೆ ಗೊತ್ತಿಲ್ಲ ಬಟ್ ಐ ಡಿಸ್ ಆಲ್ ದಿಸ್ ನಾನು ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಇವನ್ ಯೋರ್ ಬ್ರದರ್ ಡಿನ್ ಡಿಸರ್ವ್ ದಿಸ್ ಅರ್ಚನಾ ನಿನ್ಗೋಸ್ಕರ ನೀನ್ ಅಣ್ಣನ ಏನೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಏನು ಏನ್ ನಿನ್ ಮಾತಿನ ಅರ್ಥ ಬಾ ನನ್ ಜೊತೆ ನಾನ್ ಎಲ್ಲಿಗೂ ಬರಲ್ಲ ನಿಂತದ್ದೇ ಏನೇನೋ ಕಿತ್ತೋಗಿರೋ ಸ್ಯಾಡೀಸ್ ರಿವೆಂಜ್ಗಳು ಇರುತ್ತೆ ನಾನ್ ಬರಲ್ಲೂ ಕಾರ್ ಭಿಕ್ಷೆ ಅಂತ ಅನ್ಕೊಂಡಿದ್ಯಾ ನಾನ್ ಯಾಕೆ ಹಾಗೆ ಮಾಡ್ಲಿ ಅರ್ಚನಾ ಅಪ್ಪುಗಾಗ್ಲಿ ಮಂಗ್ಲಾಂಟಿಗಾಗ್ಲಿ ನೋ ಮಾಡೋ ತರ ನಾನು ಯಾವತ್ತೂ ನಡ್ಕೊಳ್ಳಲ್ಲ ಕಷ್ಟ ಅಂದ್ರೆ ಏನು ನೀನು ಎಷ್ಟು ಸುಖವಾಗಿದ್ಯಾ ಶ್ರೀಮಂಕೆ ಮಾತ್ರ ಸುಖ ಅಲ್ಲ ಕಷ್ಟನ ನೋಡದೇ ಇರೋದು ಕೂಡ ಸುಖ ನನ್ನ ತೋರ್ಸೋದು ಕರ್ಕೊಂಡ್ ಬಂದಿದೀನಿ ದುಡ್ಡಿರೋರು ಏನ್ ಬೇಕಾದ್ರೂ ಮಾತಾಡ್ತಾರೆ ಬಡ್ರ್ ಕಷ್ಟ ನಿಮ್ಗೆಲ್ಲ ಅರ್ಥ ಆಗತ್ತೆ ಬಡತನ ಅನ್ನೋದು ನಮ್ ಇರೋದು ಕಣೆ ದುಡ್ಡು ಕಾಸು ಮಾತ್ರ ಶ್ರೀಮಂತಕ್ಕೆ ಅಲ್ಲ ಒಂದ್ ಸ್ವಲ್ಪ ಅಲ್ಲಿ ನೋಡು ಅಸ್ ಚಿಕ್ ಚಿಕ್ ಹುಡ್ಗಿರು ತಮ್ ಫ್ಯಾಮಿಲಿನ ನಡ್ಸೋದಕ್ಕೋಸ್ಕರ ಹಗ್ಲು ರಾತ್ರಿ ಅನ್ನೋದು ನೋಡ್ದೆ ಹೇಗ್ ಕಷ್ಟ ಪಟ್ಟು ದುಡಿತಿದ್ದಾರೆ ಅಂತ ಈಗೇನು ಅವ್ರು ಕಷ್ಟ ಪಡ್ತಿದಾರೆ ನಾನ್ ಕಷ್ಟ ಪಡ್ತಿಲ್ಲ ಅಂತ ಹೇಳ್ಬೇಕು ಅಂತಿದ್ಯಾ ನಾನ್ ನಿನ್ನ ಯಾರ ಜೊತೆನೂ ಕಂಪೇರ್ ಮಾಡ್ತಿಲ್ಲ ಅರ್ಚನ ಆದ್ರೆ ಜಗತ್ ಅಂದ್ರೆ ಏನು ಜಗತ್ತಲ್ಲಿ ಎಲ್ರು ಹೇಗ್ ಬದುಕ್ತಿದ್ದಾರೆ ಅನ್ನೋ ರಿಯಾಲಿಟಿನ ನಿನ್ಗೆ ಅರ್ಥ ಮಾಡಿಸ್ತಿದೀನಿ ಯಾರೋ ದುಡ್ದಿರೋ ದುಡ್ಡಲ್ಲಿ ಅವ್ರ ನೆರಳಲ್ಲಿ ನಿನಗ್ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡ್ಕೊಂಡು ಬದುಕ್ತಿದ್ಯಲ್ಲ ಜೀವನ ಅಂದ್ರೆ ಏನು ಹೇಗ್ ಜೀವನ ಮಾಡ್ತಾರೆ ಸಂಬಂಧಗಳನ್ನ ಹೇಗೆ ಇಟ್ಕೋತಾರೆ ಅನ್ನೋದನ್ನ ಹೇಳ್ತಿದ್ದೀನಿ ಇಷ್ಟೆಲ್ಲ ಭಾಷಣ ಬಿಡ್ತಿಯಲ್ಲ ಜನರು ಜೀವನ ಅಂತಲ್ಲ ಗೌರಿ ನಿನ್ನೊಂದ್ ಕೆಲಸ ಮಾಡು ಯಾವ್ದಾದ್ರೂ ಹಾಲ್ ಅಲ್ಲಿ ಜನ ಸೇರಿಸಿ ಪ್ರವಚನ ಮಾಡು ಯಾವ್ದಾದ್ರು ರಿಟೈರ್ಡ್ ಆಗಿರೋ ಅಂಕಲ್ ಆಂಟಿ ಬರ್ಬೋದು ನನ್ ಕೇಳಿದ್ದೇನೆ ಕೇಳಕ್ಕಾಗಲ್ಲ ಅರ್ಚನಾ ನಿನ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗಲ್ಲ ಬಂದ ನಿಮಿಷ ಊಟ ಒಂದ್ ನಿಮಿಷ ಇಲ್ಲಿ ಬರ್ತೀಯಾ ಹೂ ಬೇಕಾ ಅಕ್ಕ ಹೂ ಪುಟ ಒಂದ್ ಹೂ ಎಷ್ಟು ಇಪ್ಪತ್ತೈದು ರೂಪಾಯಿ ಅಕ್ಕ ಸರಿ ಕೊಡು ತಗೋ ಥ್ಯಾಂಕ್ ಯು ಅಕ್ಕ ಥ್ಯಾಂಕ್ ಯು ಪುಟ ನೀನ್ ಕೂಡ ಹೂ ಅಷ್ಟೇ ಮುದ್ದಾಗಿದ್ಯಾ ಏನಾದರೂ ತಿಂತೀಯಾ

ಬೇಗ ಇಸ್ತ್ರಿ ಯಾಕೆ ಮುಗಿಸೋ ನನ್ನ ಫೋನ್ ಸತ್ತು ಹೋಗ್ತಿದೆ ಎರಡೇಟ್ ಪರ್ಸೆಂಟ್ ಚಾರ್ಜ್ ಇದೆ ಕಣ ನಂಗೆ ಅಷ್ಟು ಗೊತ್ತಾಗಲ್ವೇನೋ ಮುಂಚೆನೆ ಚಾರ್ಜ್ ಹಾಕ್ಬೇಕಿತ್ತು ನೀನು ಇಸ್ತ್ರಿ ಮಾಡಿ ಮುಗಿಸ್ಲಿ ಅಂತ ಕಾಯ್ತಿದ್ದೆ ಹಾಗಾದ್ರೆ ಮುಗಿಯೋ ತನಕ ಕಾಯಿ ಇವತ್ತು ಮುಗಿಸ್ ಕಾಣ್ತಿಲ್ವೇ ನೋಡು ಕಿಟ್ಟು ಫೋನ್ ಮಾಡ್ತಿದ್ದಾನೆ ಮಾತಾಡಕ್ಕೂ ಚಾರ್ಜ್ ಇಲ್ಲ ತಗೋ ಅದೇನ್ ಬೇಗ ಕೇಳ್ಬಿಟ್ಟು ಹಲೋ ಕಿಟ್ಟು ಅಪ್ಪು ಅಪ್ಪು ಇಲ್ಲಿ ಅಯ್ಯೋ ವಿಷಯ ಏನಾಗಿದೆ ಗೊತ್ತಾ ಏನಾಯ್ತು ಮಗಳಮ್ಮ ಹುಷಾರಾಗಿದ್ದ ಕೇಳಿಸ್ತಿದ್ಯಾ ಅಪ್ಪು ಇಲ್ಲಿ ಏನಾಗಿದೆ ಗೊತ್ತಾ ನೀನು ಕಿಟೋ ಮೊದ್ಲು ಅಮ್ಮ ಹೇಗಿದ್ದಾಳೆ ಅಂತ ಹೇಳೋ ಅಮ್ಮ ಆರಾಮಾಗಿದ್ದಾರೆ ಆದ್ರೆ 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 ಮುಂದೆ ಹೇಳೋ ಏನಾಯ್ತು ಅಪ್ಪು ಅಪ್ಪು ಹಲೋ ಹಲೋ ಕಿಟೋ ಆದ್ರೆ ಆದ್ರೆ ಅಂತ ಮುಂದೆ ಏನೋ ಹೇಳಕ್ ಹೊರಟ ಅಷ್ಟೇ ಫೋನ್ ಸ್ವಿಚ್ ಆಫ್ ಆಗೋಯ್ತು ಅಮ್ಮ ಹುಷಾರಾಗಿದ್ರೆ ಸಾಕು ಮೊದ್ಲು ಚಾರ್ಜ್ ಹಾಕ್ಬೇಕು ಚಾರ್ಜರ್ 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 ಎಲ್ಲೋ ಇದೇ ಟೈಮ್ ಗೆ ಕರೆಂಟ್ ಹೋಯ್ತಲ್ಲೋ ನಾನು ಆಲ್ರೆಡಿ ಇಸ್ತ್ರಿ ಮಾಡಿ ಇಟ್ಟಿದ್ದೀನ ಅದಿರ್ಲಿ ಕಿಟ್ಟು ಏನ್ ಹೇಳ್ದಾ ಅದೇ ಗೊತ್ತಾಗ್ತಿಲ್ವ ಕೇಳುವರ್ಷದಲ್ಲಿ ಫೋನ್ ಸ್ವಿಚ್ ಆಫ್ ಆಗೋಯ್ತು ಅದಕ್ಕೆ ಅರ್ಜೆಂಟ್ ಆಗಿ ಚಾರ್ಜ್ ಹಾಕೊಳಕ್ ಬಂದೆ ನೋಡಿದ್ರೆ ಕರೆಂಟೇ ಹೋಯ್ತು ಇಲ್ಲೇ ಹತ್ರದಲ್ಲಿ ನಮ್ ಲೈನ್ ಇದು ಟ್ರಾನ್ಸ್ಫಾರ ಸುಟ್ಟೋಯ್ತಂತೆ ಬೆಳಿಗ್ಗೆ ತನಕ ಕರೆಂಟ್ ಬರಲ್ಲ ಅಯ್ಯೋ ಹಾಗಾದ್ರೆ ಬೆಳಿಗ್ಗೆ ತನಕ ಆಗಲ್ವಾ ಏನೋ ಮಾಡೋದು ಅಂತದ್ದೇನು ಆಗಿರ್ಲ ಕಣೋ ತಲೆ ಕೆಟ್ಟು ಗಾಬರಿ ಇದೆಲ್ಲ ನಮ್ಕ ಫೋನ್ ಮಾಡಿರ್ತಾನೆ ನಂಗಲ್ಲ ಕಣೋ ಗಾಬರಿ ಆಗ್ತಿರೋದು ಅಮ್ಮನ್ ಜೊತೆ ಕಿಟ್ಟುನು ಇಲ್ಲ ಅಚ್ಚುನು ಇಲ್ಲ ನೋಡಪ್ಪೋ ಅಮ್ಮನ್ಗೇನು ಆಗಲ್ಲ ಅವ್ರು ಮಂಗಳಮ್ಮ ಮಕ್ಕಳು ಮದ್ದಿಗೆ ತಿರುಗಿಸಿ ನಾಟಿ ವೈದ್ಯ ಮಾಡಿ ಕೈ ಕಷಾಯ ಕುಡಿಸ್ಬಿಡ್ತಾರೆ ಅವ್ರಿಗೇನು ಆಗಲ್ಲ ಹೇಗೋ ಜೊತೆಗೆ ರಮ್ಯಾ ಸೌಮ್ಯ ಇದಾರಲ್ಲ ಹಾಗೇನಾದ್ರೂ ಇದ್ದಿದ್ರೆ ಅವರೇ ಮೊದ್ಲೇ ಹೇಳ್ತಿದ್ರು ತಾನೆ ನೀನ್ ಹೇಳೋದು ನಿಜ ರಮ್ಯಾ ಫೋನ್ ಮಾಡ್ತಿದ್ಲು ಕರೆಂಟ್ ಕೂಡಲೇ ಮೊದ್ಲು ರಮ್ಯಾನ್ ಫೋನ್ ಮಾಡ್ಬೇಕು ಏನಾಯ್ತಕ್ಕ ಇನ್ನು ಅರ್ಚನ ಬಗ್ಗೆ ಯೋಚನೆ ಅಪ್ಪು ಬಗ್ಗೆ ಯೋಚನೆ ಮಾಡ್ತಿದ್ದ ಪಾಪ ಕಣೆ ಅವನು ಅವ್ನ ಎಲ್ರೂ ಅವ್ರಗ್ ಬೇಕಾದಂಗೆ ಯೂಸ್ ಮಾಡ್ಕೊಂತಾರೆ ಮುಗ್ದ ಅವ್ನು ಇದು ಯಾವ್ದು ಅರ್ಥ ಆಗಲ್ಲ ಎಲ್ರು ಈಸಿಯಾಗಿ ನಂಬಿಡ್ತಾನೆ ಆದ್ರೆ ಅಕ್ಕ ಅವ್ನಿಗೆ ಇವತ್ ಹೆಲ್ಪ್ ಆಗೋತರ ಅರ್ಚನೆ ಸಜ್ಜಾಗ್ ಬುದ್ಧಿ ಕಲ್ತಿದ್ವಲ್ಲ ಅದು ಅವಳಿಗೆ ಆದ್ರೆ ಅದ್ ಎಷ್ಟು ಮಟ್ಟಕ್ ವರ್ಕ್ ಆಗಿದೆ ಅಂತ ನಮಗ್ ಗೊತ್ತಿಲ್ವಲ್ಲ ಸವಿ ಇದ್ರಿಂದ ಅವಳು ಬುದ್ಧಿ ಕಲ್ತಿದ್ರೆ ಓಕೆ ಇಲ್ಲ ಅಂದ್ರೆ ನಿಜವಾಗ್ಲೂ ಕಷ್ಟ ನಾಯಿ ಬಲ ಯಾವತ್ತಿರೋ ಡೊಂಕೆ ಅದಕ್ ನಾವೇನ್ ಮಾಡಕ್ ಆಗುತ್ತೆ ನಮ್ ಪ್ರಯತ್ನ ನಾವ್ ಮಾಡಿದೀವಿ ಸವಿ ಇನ್ನು ಅವಳಗ್ ಬಿಟ್ಟಿದ್ದು ಅದ ಅವಳ ಹಣೆ ಬರ ಆದ್ರೆ ಈ ಅಪ್ಪುನ ಸರಿ ದಾರಿ ತರೋದ್ ಹೇಗೆ ಅವನೊಂದ್ ರಿಯಾಲಿಟಿ ಅರ್ಥ ಮಾಡ್ಸೋದ್ ಹೇಗೆ ಅದ್ ಹೇಗಾಗತ್ತೆ ನನ್ನ ನಾಳೆನೆ ಅಪ್ಪುನ ಮೀಟ್ ಮಾಡ್ತೀನಿ ಮೀಟ್ ಮಾಡಿ ಅವನ ಹತ್ರ ಮಾತಾಡ್ತೀನಿ ಪರಿಸ್ಥಿತಿನ ಅರ್ಥ ಮಾಡಿಸಿ ನಾನು ಹಿಂದೆ ಬರೋದನ್ನ ನಿಲ್ಸು ಅಂತ ಹೇಳಬೇಕು ಇದು ಮುಂದುವರೆದ್ರೆ ಏನಾಗತ್ತೆ ಕೊನೆಗೆ ಹೋಗಿ ನಿಲ್ಲತ್ತೆ ಅಂತ ನನಗೆ ತುಂಬಾ ಗೊತ್ತು ಆ ನೋವು ಸಂತ ಅವಮಾನ ಇದು ಯಾವ್ದು ಆಗೋದು ನನಗಿಷ್ಟ ಇಲ್ಲ ಇದ್ರಿಂದ ಹಿಂದೆ ಸರಿಯೋದಕ್ಕೆ ಹೇಳಬೇಕು ಹೇಳ್ಬೇಕು ಆಗದರ ವಿಷಯಕ್ಕೆ ಎಫರ್ಟ್ ಹಾಕಿದ್ರೆ ಅದು ವೇಸ್ಟ್ ಅನ್ನೋದನ್ನ ಅವನ್ಗೆ ಸರಿಯಾಗಿ ಅರ್ಥ ಮಾಡಿಸ್ತೀನಿ ಅಕ್ಕ ಅಪ್ಪ ನೋಡು ಸವಿ ಇದನ್ನೆಲ್ಲಾ ನೀನ್ ಈಗ್ಲೇ ಹೇಳಿ ಅವ್ನು ರೆಡಿ ಆಗೋ ತರ ಮಾಡ್ಬೇಡ ಇದೇನಾದ್ರೂ ಅವನ ಗೊತ್ತಾದ್ರೆ ನಿಜವಾಗ್ಲೂ ಸರಿ ಇರಲ್ಲ ಸವಿ ನನಗೆ ಗೊತ್ತು ನೀನು ಅವನ್ ಸಪೋರ್ಟ್ ಅಂತ ಆದ್ರೆ ಈ ತಮಾಷೆ ಅಲ್ಲ ನಾವು ಮಾಡಿರೋ ಕೊಳಕ್ನ ಸ್ವಚ್ಛ ಮಾಡ್ತಾರಲ್ಲ ಅವ್ರ ಕಾಲ್ನ ತೊಳ್ದು ಆ ನೀರಲ್ಲಿ ಸ್ನಾನ ಮಾಡ್ಬೇಕು ಬುದ್ಧಿ ಸರಿ ಮಾಡು ಈ ಕ್ಷಣ ಈ ಗಳಿಗೆ ಕಾಂಪಿಟೇಷನ್ ಎಲ್ಲ ಸೆಕೆಂಡ್ರಿ ಇದ್ರ ರಿಸಲ್ಟ್ ಏನ್ ಬೇಕಾದ್ರೂ ಆಗ್ಲಿ ಆ ಗೌರಿ ಲೈಫ್ ಚೇಂಜ್ ಮಾಡೋ ರಿಸಲ್ಟ್ ಮಾತ್ರ ಅವಳಿಗೆ ನಾನ್ ಕೊಡ್ತೀನಿ ಅರ್ಚನಾ ಅರ್ ಯು ಓಕೆ ನೋ ನೋ ಡೆಫಿನೆಟ್ಲಿ ನೋ ಹೌ ಕ್ಯಾನ್ ಐ ಬಿ ಓಕೆ ಇಷ್ಟೆಲ್ಲ ಆದ್ಮೇಲೂ ನಾನು ಓಕೆ ಆಗಿರೋಕೆ ಹೇಗೆ ಸಾಧ್ಯ ಹಿಂದಿಂದ ಯಾವ್ದು ಮರ್ತಿಲ್ಲ ಅದ್ರ ಮೇಲೆ ಅವಳು ಇವತ್ತು ಇಷ್ಟೊಂದೆಲ್ಲ ಮಾಡಿದಾಳೆ ಆಗಿರೋ ಗಾಯದ ಮೇಲೆ ಬರೆ ಹಾಕಿ ಆ ನೋವನ್ ಕೆಣಕಿದಾಳೆ ಗೌರಿ ತಪ್ಪು ಮಾಡ್ಬಿಟ್ಲು ನನ್ನನ್ ಕೆಣಕಿ ದೊಡ್ಡ ತಪ್ ಮಾಡಿದಾಳೆ ಮೊದ್ಲೊಂದ್ಸಲ ಹೋಗ್ಲಿ ಅಂತ ಬಿಟ್ಟಿದ್ದೆ ಈಗ ನಾನ್ ಸುಮ್ನೆ ಬಿಡಲ್ಲ ಎರಡು ಸೇರ್ಸ್ಕೊಡ್ತೀನಿ ಅರ್ಜುನಾ ನೀನ್ ಏನ್ ಮಾಡಕ್ ಕೊಟ್ಟಿದ್ಯಾ ನಾನ್ ಹೇಳಿದ್ದನ್ನ ಕೇಳಿಸ್ಕೊಳ್ದೆ ಭೂತದ್ ಬಾಯಲ್ಲಿ ಭಗವದ್ಗೀತೆ ಅಂತ ಆಡ್ಕೊಂಡ್ಲು ನನ್ನ ಭೂತ ಅಂದ್ಲು ಈ ಭೂತ ಏನ್ ಮಾಡ್ತಾಳೆ ಅಂತ ಅವಳಿಗೆ ತೋರ್ಸ್ಕೊಡ್ತೀನಿ ಅವಳ ಭೂತ ವರ್ತಮಾನ ಭವಿಷ್ಯ ಎಲ್ಲದನ್ನೂ ಸೇರ್ಸ್ಕೊಡ್ತೀನಿ ಗೌರಿ ಮುಟ್ ನೋಡ್ಕೋಬೇಕು ಪ್ರತಿದಿನ ದಿನ ಪ್ರತಿ ಸಲ ಪ್ರತಿ ಕ್ಷಣ ಆ ನೆನ್ಪು ಅವಳಿಗೆ ಚೂರ್ ಅನ್ಸ್ಬೇಕು ನಿನ್ನೆ ಸಲೂನ್ ಅಲ್ಲಿ ಕಂಡ್ ಕಂಡರ್ ಕಾಲಿಗೆ ಬಿಡುವಾಗ ಮಾಡಿದಾಳೆ ಅವಳನ್ನ ಅವಳ ಮರ್ಯಾದೆನ ನನ್ ಕಾಲಡಿ ಬೀಳ ಹಾಗೆ ಮಾಡ್ತೀನಿ ಹೆಗ್ಡೆ ಮನೆಯವ್ರು ಅನ್ನೋ ಗತ್ತಲ್ಲಿ ತಲೆನಾ ಇನ್ಯಾವತ್ತೂ ಎತ್ತಬಾರ್ದು ಅವಳ್ ಮುಖ ಮುಚ್ಕೊಂಡು ಓಡಾಡ ಹಾಗಾಗ್ಬೇಕು ಹಾಗೆ ಮಾಡ್ತೀನಿ ಹಾಗೆ ಮಾಡ್ಲಿಲ್ಲ ಅಂದ್ರೆ ನನ್ನ ಹೆಸರು ಅರ್ಚನಾನೇ ಅಲ್ಲ ಅಕ್ಕ ಅಕ್ಕ ಏನ್ ಮಾಡ್ತಾ ಇದ್ಯಾ ತುಂಬಾ ಹೊತ್ತಿಂದ ಹೊರಗಡೆ ಬಂದಿಲ್ಲ ಒಬ್ಳಿಗೆ ಬೋರ್ ಆಗ್ತಾ ಇದೆ ಏನದು ಸೀರಿಯಸ್ ಆಗಿ ಬರೀತಾ ಇದ್ಯಾ ಏನಿಲ್ಲ ಸವಿ ಅಷ್ಟೆಲ್ಲ ಆಗಿತ್ತಲ್ವಾ ಮನ್ಸಿಗೊಂತರ ಬೇಜಾರಾಗಿತ್ತು ಏನೋ ಒಂಥರ ಹಿಂಸೆ ಕಣೆ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಕೂಡ ಮಾಡಕ್ ಆಗ್ತಿರ್ಲಿಲ್ಲ ಅದಕ್ಕೆ ಮನ್ಸಿಗನ್ಸಿಂದ ಬರಿತಾ ಇದ್ದೆ ಓ ಹಾಗಿದ್ರೆ ನೀನು ಕೊಯಂಬರಿತ ಇದ್ಯಾ ನಿನ್ನೊಂಥರ ಫೀ ಥೆರಪಿ ಹ್ಮ್ ಸವಿ ನಿನ್ ಗೊತ್ತಲ್ವಾ ಅನ್ಸಿದ್ನ ಹಾಗೆ ಬರೆದ್ರೆ ಸ್ವಲ್ಪ ಹಗುರ ಆಗತ್ತೆ ಈ ಬಾರನ ತಲೆಯಿಂದ ಹಾಳೆ ಮೇಲೆ ಇಳಿಸಿದ್ರೆ ಮನ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ ನಂಗೆ ಅದೇ ಅಭ್ಯಾಸ ಆಗೋಗಿದೆ ಕಣೆ ಅದೆಲ್ಲ ನನಗ್ ಗೊತ್ತು ಅಕ್ಕ ಇವಾಗ ನಿನ್ ಬರ್ದಿದಾಯ್ತಾ ಅಥವಾ ಇನ್ನೂ ಬರೆಯದಿದ್ಯಾ ಹ್ಮ್ ಆಯ್ತು ಯಾಕೆ ಏನೂ ಇಲ್ಲ ಅಕ್ಕ ಬರ್ದಿರೋದ್ನ ಓದ್ತಾ ನಾನು ಕೇಳಿಸ್ಕೋತೀನಿ ಅಯ್ಯೋ ಬೇಡ ಸರಿ ಈ ಕವನ ಎಲ್ಲ ಅಷ್ಟೊಂದ್ ಚೆನ್ನಾಗಿರಲ್ಲ ಪರ್ವಾಗಿಲ್ಲ ಅಕ್ಕ ಇವಾಗ ಏನ್ ನೀನ್ ಓದತಾ ಇಲ್ಲ ನಾಳೆ ಓದ್ಲ ಬೇಡ ನಾನೇ ಓದ್ತೀನಿ ಹ್ಮ್ ಓದುವ ಓದ್ಲೇಬೇಕಾ ಸರಿ ಆಯ್ತು ಹ್ಮ